ಎಸ ಧ್ರುವ ಸರ್ಜಿ ಅವರು ಈಗ ಆಸ್ಪತ್ರೆಗೆ ಹೋಗಿದ್ದಾರೆ ಅಭಿಮಾನಿಯನ್ನ ನೋಡೋದಕ್ಕೆ ಅಂದ್ರೆ ತಮ್ಮ ನೆಚ್ಚಿನ ಅಭಿಮಾನಿ ಅಪಘಾತದಲ್ಲಿ ಈಡಾಗಿರುವಂತ ಸಂದರ್ಭದಲ್ಲಿ ಈಗ ತಮ್ಮ ಅಭಿಮಾನಿಯನ್ನ ನೋಡೋದಕ್ಕೆ ಧ್ರುವ ಸರ್ಜಿ ಅವರು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಸೋ ಅಭಿಮಾನಿಯನ್ನ ನೋಡೋದಕ್ಕೆ ಈಗ ಆಸ್ಪತ್ರೆಗೆ ಬಂದಿದ್ದಾರೆ ಧ್ರುವ ಸರ್ಜಿ ಅವರು ಅಪಘಾತದಲ್ಲಿ ಅವರ ಅಭಿಮಾನಿ ಗಾಯಗೊಂಡಿದ್ರು ಫೆಬ್ರವರಿ 14 ರಂದು ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟದಲ್ಲಿ ಅಪಘಾತ ಆಗಿತ್ತು ಧ್ರುವ ಸರ್ಜಿ ಅವರ ಅಭಿಮಾನಿಗೆ ಸೋ ಹಾಗಾಗಿ ಈಗ ಅಭಿಮ ಅಭಿಮಾನಿಯ ಒಂದು ಆರೋಗ್ಯವನ್ನ ವಿಚಾರಿಸೋದಕ್ಕೆ ಆಸ್ಪತ್ರೆಗೆ ಬಂದಿದ ಸೋ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯತಾ ಇದ್ದಾರೆ ಸೋ ಅಭಿಮಾನಿಯನ್ನ ನೋಡಲು ಈಗ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಬೈಕ್ ನಿಂದ ಬಿದ್ದು ಪೃಥ್ವಿರಾಜ್ ತಲೆಗೆ ಗಂಭೀರ ಗಾಯವಾಗಿತ್ತು ಸೋ ಅಭಿಮಾನಿಯ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ತಲೆಗೆ ಪೆಟ್ಟು ಬಿದ್ದ ಕಾರಣ ಧ್ರುವ ಅವರ ಅಭಿಮಾನಿ ಬ್ರೈನ್ ಈಗ ಡೆಡ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಸೋ ಬ್ರೈನ್ ಡೆಡ್ ಆಗಿರೋದ್ರಿಂದಾಗಿ ಬದುಕುವಂತ ಸಾಧ್ಯತೆ ಕೂಡ ಕಡಿಮೆ ಇದೆ ಹಾಗಾಗಿ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಂಗಾಂಗವನ್ನ ದಾನ ಮಾಡಲು ಕೂಡ ಈಗ ಕುಟುಂಬಸ್ಥರು ಕೂಡ ಮುಂದಾಗಿದ್ದಾರೆ ಸೋ ಪೃಥ್ವಿರಾಜ್ ಧ್ರುವ ಅವರ ಅಪ್ಪಟ ಅಭಿಮಾನಿ ಸೋ ಹಾಗಾಗಿ ಈಗ ಅಭಿಮಾನಿಯನ್ನ ನೋಡೋದಕ್ಕೆ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಧ್ರುವ ಸರ್ಜಿ ಅವರು साकु अरे इष्ट वर्ष प्रीति समाधान यार समाधान यार समाधान आक्सीडेंट आगे हेलमेट सो आगे नेक्स्ट आर्गन कनेक्ट ते तुम रियल स्टेप आंडकिन शांति इंपॉर्टेंट रोल प्ले ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ಇವಾಗೆಲ್ಲ ನೋಡಾದಮೇಲೆ ಹಾಸ್ಪಿಟಲ್ಸ್ ಅಂತ ನಾನು ಡಿಸೈಡ್ ಮಾಡಿದ್ದೆ ನಮ್ಮ ಅಜ್ಜಿದೆ ಆದಮೇಲೆ ಯಾಕೆಂದರೆ ಅಜ್ಜಿ ಇನ್ಸಿಡೆಂಟ್ ಆದಾಗ ಸುಮಾರು ಒಂದು ತಿಂಗಳು ಹಾಸ್ಪಿಟಲ್ ಐ ಸಿ ಯು ಆ ಸೌಂಡ್ ಕೇಳಿದ್ರೆ ಒಂದು ಅವರ್ಷನ್ ಥರ ಆಗಿತ್ತು ಸೊ ಅಂದ್ಕೊಂಡಿದ್ದೆ ನಾನು ಯಾವತ್ತೇ ನಿಮ್ಮನ್ನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಇದು ಬರಬೇಕಾಗಿತ್ತು ಯಂಗ್ಸ್ಟರ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಬೇಕು ಅಷ್ಟೇ ಆ್ಯಸ್ ಯೂಶ್ವಲ್ ಹೆಲ್ಮೆಟ್ ಹಾಕೊಂಡಿ ಅಂತ ಓಡಿಸೋದು ನಾವು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರು ಆಪೋಸಿಟ್ ಓಡಿಸೋದು ಕುಡಿದಿರ್ತಾರೋ ಅಥವಾ ಏನು ರೀಸನ್ಸ್ ಕ್ಯಾಂಪ್ ಸೊ ಹೆಲ್ಮೆಟ್ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಣ್ಣವರು ಸ್ಟೇಟ್ ಹರ್ಸ್ಗೆ ಹಾಕಿನೇ ಅವನು ಏನಿದ್ರು ಆಚೆಗೆ ಹೋಗ್ತಾ ಇದ್ದ ಬೆಳಗ್ಗೆ ಎದ್ದ ತಕ್ಷಣ ಅಣ್ಣವರು ಏನೇ ಒಂದು ಮೆಸೇಜ್ ತರ್ತಿದ್ದಾರಂತೂ ಆಚೆಗೆ ಹೋಗ್ತಾ ಇಲ್ಲ ಭಾಳ ಅದನ್ನು ತುಂಬ ಕಷ್ಟದಿಂದ ಅವನೊಂದು ಒಳ್ಳೆ ವ್ಯಕ್ತಿ ಆಗಲಿ ಅಂತೇಳಿ ಭಾಳ ಕೂಲಿ ನೆಲೆ ಮಾಡಿ ಸಾಕ್ತಾರೆ ಇರೋದು ಒಬ್ಬ ಮಗನೇ ಹೊಸ ಮನೆ ಬೇರೆ ಕಟ್ಟಿದ್ದೆ ನೆಕ್ಸ್ಟ್ ತಿಂಗಳು ಪ್ರಿಪ್ರೇಷನ್ ಮಾಡಬೇಕು ಅಂತಂದ್ಕೊಂಡು ಮಗ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲ ಮಾಡ್ಕೊಂಬಂದು ಆದರೆ ಮನೆಗೆ ಹೋಗೋಕ್ಕಾಗಲಿಲ್ಲ ಬಂದರೆ ಅವನು ನಾನ್ ವೆಜ್ ಪ್ರಿಯ ಅವನು ಎರಡೇ ದಿನ ವೆಜ್ತಿದ್ದ ಇದು ನೆಂಟಿನ ಉಳಿದಿದ್ದ ದಿನ ಎಲ್ಲ ನಾನ್ ವೆಜ್ ತಿಂತ ಇದ್ದೆ ನಮ್ಮನೆಯವರಿಗೆ ಊಟ 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 ಮಮ್ಮಿ ಮಮ್ಮಿ ಅಂತ ಇದ್ದೆ ಇವತ್ತು ನನ್ನ ಯಾರಿಗೂ ಊಟ ಹಾಕಲಿ ಅನ್ನೋ ಒಂದು ನನ್ನ ಮನೆಯವರು ತುಂಬ ನೋವು ತಿಂತ ಇದ್ದಾರೆ ಅಣ್ಣ ಲಾಸ್ಟ್ ಫೈನಲ್ ನಾನು ಏನು ವಿಷಯ ತೊಗೊಂಡಿದ್ದು ಅಂತಂದ್ರೆ ಒಂದು ಸ್ವಲ್ಪ ಯಾಕೋ ಭಾಳ ನನಗೆ ಅದೊಂದು ಆಸೆ ಕಾಡ್ತಾ ಇತ್ತು
ಒಂದು ಕಣ್ಣ ಹಣ್ಣು ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ನನಗೊಂದು ಅದು ನನ್ನ ಒಂದು ಮನಸ್ಸಲ್ಲಿರೋ ಕೊರತೆ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಇದರಿಂದ ಇವರು ಪಾಪ ತುಂಬ ಟಾರ್ಚರ್ ಕೊಟ್ಟು ನಾನು ಕಲಿಸ್ಬೇಕಾಯ್ತು. ಇದರಿಂದ ನಾನೇನಾದ್ರು ಮಾತಾಡಲು ದಯವಿಟ್ಟು ಕ್ಷಮೆ ಇರಲಿ. ಯಾವುದೇ ಒಂದು ಹುಡುಗ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.